ಬಾಲ್ಯ ವಿವಾಹ. ವಿಶ್ವದಲ್ಲಿ ಒಟ್ಟಾರೆ 3 ಬಾಲ್ಯ ವಿವಾಹಗಳು ನಡೆದರೆ ಅದರಲ್ಲಿ ಒಂದು ಮಗು ಭಾರತದಾಗಿರುತ್ತದೆ. ಸರಿಸುಮಾರು ಭಾರತದ 4 ಯುವತಿಯರಲ್ಲಿ ಒಬ್ಬರು ತಮ್ಮ 18ನೇ ವಯಸ್ಸಿನ ಮುಂಚಿತವಾಗಿ ಮದುವೆಯಾಗಿರುತ್ತಾರೆ. ಬಾಲ್ಯ ವಿವಾಹ ಒಂದು ಹಳೆಯ ಅಭ್ಯಾಸವಾಗಿದ್ದು ಅದು ಸಮಾಜದ ಎಲ್ಲಾ ವರ್ಗಗಳನ್ನು ಕಡಿತಗೊಳಿಸುತ್ತದೆ. ಶಾರದಾ ಕಾಯ್ದೆ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಬಾಲ್ಯ ವಿವಾಹ ನಿರ್ಬಂಧ ಕಾಯ್ದೆ 1929 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರ ಮತ್ತು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರ ವಿವಾಹವನ್ನು ನಿಷೇಧಿಸಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಭಾರತದಲ್ಲಿ ನವೆಂಬರ್ 2007 ಜಾರಿಗೆ ಬಂದಿತ್ತು. ಈ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಮದುವೆ ಕಾನೂನುಬದ್ಧ ವಯಸ್ಸು ಹುಡುಗಿಯರಿಗೆ 18, ಹುಡುಗರಿಗೆ 21. ಬಾಲ್ಯ ವಿವಾಹ ಪೊಲೀಸ್ ನಿರ್ದೇಶನಗಳಿಗೆ ಪ್ರತಿ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳನ್ನ ನೇಮಿಸಲಾಗುತ್ತದೆ. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ಉಲ್ಲಂಘನೆಯ ಬಗ್ಗೆ ದಾಖಲಿತ ವರದಿಗಳನ್ನು ಮಾಡಲು, ಮಗುವಿನ ಪೋಷಕರು ಸೇರಿದಂತೆ ಅಪರಾಧಿಗಳಿಗೆ ಶುಲ್ಕ ವಿಧಿಸಲು ಮತ್ತು ಮಕ್ಕಳನ್ನು ಅಪಾಯಕಾರಿ ಸಂದರ್ಭಗಳಿಂದ ತೆಗೆದುಹಾಕುವ ಅಧಿಕಾರ ಅವರಿಗೆ ನೀಡಿದೆ. ಬಾಲ್ಯ ವಿವಾಹಗಳನ್ನು ಕಾನೂನು ಬಾಹಿರವೆಂದು ಪರಿಗಣಿಸಲಾಗುವುದಿಲ್ಲ, ಆದರೆ ಕೆಲವು ಸಂದರ್ಭಗಳಲ್ಲಿ ಅದನ್ನು ಶೂನ್ಯ ಮದುವೆ ಎಂದು ಕರೆಯಬಹುದು. ಈ ಕೃತ್ಯವು ವಿವಾಹಿತ ಮಗುವಿಗೆ ಪ್ರೌಢಾವಸ್ಥೆಯನ್ನು ತಲುಪಿದ 2 ಯಾವುದೇ ಸಮಯದಲ್ಲಿ ತನ್ನ ಮದುವೆಯನ್ನು ಶೂನ್ಯವೆಂದು ಘೋಷಿಸಲು ಅನುವು ಮಾಡಿಕೊಡುತ್ತದೆ. ಮಗು 18 ತಲುಪುವ ಮೊದಲೇ ಬಾಲ್ಯ ವಿವಾಹವನ್ನು ಅನುರ್ಜಿತವೆಂದು ಘೋಷಿಸಬಹುದಾದ ಏಕೈಕ ಅಪವಾದವೆಂದರೆ ಮಗುವನ್ನು ಅಪಹರಿಸಿ ಕಳ್ಳ ಸಾಗಾಣಿಕೆ ಮಾಡುವಾಗ ಅಥವಾ ಬಲವಂತ, ವಂಚನೆ, ದಬ್ಬಾಳಿಕೆ ಅಥವಾ ತಪ್ಪಾಗಿ ನಿರೂಪಣೆ ಅಡಿಯಲ್ಲಿ ವಿವಾಹವಾಗಲು ಒತ್ತಾಯಿಸಿದಾಗ ಆ ಮದುವೆಯನ್ನು ಅನುರ್ಜಿತ ಎಂದು ಪರಿಗಣಿಸಲಾಗುವುದು. ಭಾರತದ ಎಲ್ಲ ನಾಗರಿಕರಿಗೂ ಮತ್ತು ಭಾರತ ಮೀರಿ ಬೇರೆಯೆಡೆ ವಾಸಿಸುವ ಭಾರತದ ಎಲ್ಲ ನಾಗರಿಕರಿಗೂ ಈ ಕಾಯ್ದೆ ಅನ್ವಯಿಸುತ್ತದೆ. ಬಾಲ್ಯ ವಿವಾಹವು ಬಾಲ್ಯವನ್ನು ಕೊನೆಗೊಳಿಸುತ್ತದೆ. ಅಪರಾಧಿಗಳನ್ನು ತಡೆಗಟ್ಟಲು ಮತ್ತು ಶಿಕ್ಷಿಸಲು ಮತ್ತು ಮಗುವಿನ ಹಕ್ಕುಗಳನ್ನು ರಕ್ಷಿಸಲು ನಾವು ಒಟ್ಟಾಗಿ ಕೆಲಸ ಮಾಡೋಣ.